ರಚನೆಗಳನ್ನು ಕುರಿತಂತೆ ಹೇಳಿದೆ. ನೀನು ಯೋಚಿಸುವ ಮನಸ್ಸಿದೆ, ನೀನು ನಿನ್ನ ಹೃದಯದ ಬಾಗಿಲನ್ನು ಮುಚ್ಚಬಹುದು. ನಿನ್ನ ಹೃದಯದ ಪ್ರತಿ ಮಿಡಿತವೂ ನಾನಾಗುವ ಕನಸಿದೆ. ನೀನು ನನ್ನನ್ನು ಸಾರಾಸರಿಗಾಗಿ ನಿರಾಕರಿಸಬಹುದು. ನನಗೆ ಕಾಲ ಕಾಲಾಂತರದಲ್ಲೂ ಕಾಯುವ ಸಕಲೇ ಇದೆ. ಕೊನೆಯಲ್ಲಿ ಸಿರಿಯ ಮಾತು ನಿನಗೆ ಕಿರಿಕಿರಿ ಎನಿಸಬಹುದು. ನನ್ನ ಮಾತಿಗೆ ನಿನ್ನ ಮೌನವನ್ನು ಗೆಲ್ಲುವ ಶಕ್ತಿ ಇದೆ. ನಾನು ಗೆದ್ದೇ ಗೆಲ್ತೀನಿ ಅಂತ ಪ್ರತಿಯೊಬ್ಬರು ಸಂಕಲನದ ಸುಮ್ಮನೆ ಹೇಳಿರಲ್ಲ. ಇಡೀ ಅವರ ಬರಹದೊಳಗೆ ಈ ಗೆಲ್ಲುವ ಚಾಟಿ ವೇಷದ ಮುಖೇಣವಾಗಿ ಅಲ್ಲ, ನಗೆ ಕೊಲ್ಲುವಂತೆ ಹಗೆ ಕೊಲ್ಲಲಾರದು. ನರಸಿಂಹಸ್ವಾಮಿ ಮಾತು. ನಗೆಯಿಂದ ಎಂಥ ಶತ್ರುವನ್ನು ಕೂಡ ನಾವು ಗೆದ್ದುಬಿಡಬಹುದು. ಆ ಛಾತಿ, ಆ ನಗೆಯ ಮುಖೇಣವಾಗಿ, ತಾಯಿಯ ಕರುಳಿನ ಮಿಡಿತದ ಮುಖೇಣವಾಗಿ ಎಂಥ ದ್ವೇಷವನ್ನು ನಾನು ಗೆಲ್ಲಬಲ್ಲೆ ಎನ್ನುವಂಥ ಒಂದು ಈ ಶಕ್ತಿ ಇದೆಯಲ್ಲ, ಅದು ಇವರ ಬರಹದಲ್ಲಿರ್ತಕ್ಕಂಥದ್ದು, ವಿಶೇಷವಾಗಿ ಕವಿತೆಗಳಲ್ಲಿ.